ಅಮೇಜಿಂಗ್. ಸಿನಿಮಾದ ಪ್ರಮೋಷನ್ಸ್ಗೆ ನೀವು ಹೈದರಾಬಾದ್ಗೆ ಹೋಗಿದ್ರಿ, ಸಾಕಷ್ಟು ಮಾಧ್ಯಮಗಳ ಜೊತೆ ಒಂದಷ್ಟು ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರಿ, ಅಲ್ಲಿನ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ರು, ಏ ಪ್ರತಾಪ್ ರೆಡ್ಡಿ, ಮುಸಲ್ಮ ಹುಡುಗ ಪ್ರತಾಪ್ ರೆಡ್ಡಿ ಅಂತೆಲ್ಲ ಅಂತಿದ್ರು, ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಹೇಗಾಯ್ತು ವಿಜಯ್ ಅವರೇ? ಚೆನ್ನಾಗಿತ್ತು. ನನಗೆ ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮು ಆ ಒಂದು ಅಂದರೆ ಒಂದು ತೆಲುಗು ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಹೋಗಿದ್ದು. ಅಲ್ಲೂ ಅವತ್ತು ನೋಡಿದಾಗ ನನಗೆ ಒಂದೇ ಅಂತಿದ, ಇಡೀ ತಂಡ ನನಗೆ ಕೊಟ್ಟಂಥ ಗೌರವ, ನಮ್ಮ ಕನ್ನಡದ ನಟರ ಮೇಲೆ ಅವ್ರು ಇಟ್ಕೊಂಡಿರೋ ಗೌರವ ಆಗ್ಬೋದು, ಮತ್ತು ಅವ್ರು ನಮ್ಮನ್ನು ರಿಸೀವ್ ಮಾಡಿದ್ದು, ಮತ್ತು ಇಡೀ ಜನತೆ ನಮ್ಮನ್ನು ಅಷ್ಟು ಎನ್ಕರೇಜ್ ಮಾಡಿದ್ದು, ಅದು ನನಗೆ ತುಂಬಾ ಖುಷಿ ಕೊಡ್ತು. ನನಗೆ ಅದು ತುಂಬ ಹೊಸದದು, ನನಗೆ ತುಂಬ ವಸ್ತಿತ್ತು. ಬಹುಶಃ ನೆಕ್ಸ್ಟ್ ಟೈಮಿಂದ ಹಂಗಿರಲ್ಲ, ಫಸ್ಟ್ ಟೈಮ್ ಅಲ್ವಾ ಅದು. ಆ ಒಂದು ಖುಷಿ ಎಲ್ಲ ಎಲ್ಲವೂ ಇರುತ್ತಲ್ಲ, ಎಕ್ಸೈಟ್ಮೆಂಟ್ ಎಲ್ಲ ಇದ್ದೇ ಇರುತ್ತೆ. ಈಗ ಲೆಜೆಂಡ್ ಬಾಲಯ್ಯ ಅಂದ್ರೆ ಓಡೋ ಕುದುರೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಗೆಲ್ತಾ ಇದಾವೆ, ಆದ್ರೆ ಈ ಸಿನಿಮಾ ಮಾಡಿದಾಗ ನಿಮ್ಗೆ ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಎಲ್ಲಾದ್ರೂ ಒಂದು ಕ್ವಶನ್ ಮಾರ್ಕ್ ಇತ್ತ, ಈ ಸಿನಿಮಾ ಕ್ಲಿಕ್ ಆಗದಿದ್ರೆ ನಾನೇನ್ ಮಾಡೋದು ಅಂತ? ಯಾಕಂದ್ರೆ ಮೊದಲ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ 54 ಕೋಟಿ, ಈಗ 100 ಕೋಟಿ ಕ್ಲಬ್ ದಾಟಿದೆ. ಹೌದು, ಸೊ ವಿಶ್ವದಾದ್ಯಂತ ಬಾಲಯ್ಯ ಅವರಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ನಾವೀಗ ಬರ್ತಾ ನಿಮ್ಮ ಭೀಮಾ ಸಿನಿಮಾದ ನಿರ್ಮಾಪಕರು ಹೇಳ್ತಾ ಇದ್ರು, US ಅಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗದೆ ಪೊಲೀಸ್ ಅವರೆಲ್ಲಾನು ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಒಂದಷ್ಟು, ಅದು ವಿಡಿಯೋ ಸಮೇತ ನನ್ನ ಹತ್ರ ಇದೆ ಅಂತ ಮಾತನ್ನ ಹೇಳ್ತಾ ಇದ್ರು. ಹೌದೌದು, ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಂತ ನನಗೆ ಗೊತ್ತಿತ್ತು. ಸೂಪರ್. ಒಂದು ಡೈರೆಕ್ಟ್ರು, ಇನ್ನೊಂದು ಹೀರೋ, ಇನ್ನೊಂದು ಕತೆ ಕೇಳಿದ್ದು, ನನಗೆ ಅನ್ಕನ್ಫರ್ಮ್ ಗೊತ್ತಿತ್ತು ಇದು ಗೆದ್ದೇ ಗೆಲ್ಲುತ್ತೆ ಅಂತ. ಅದಕ್ಕೆ ತುಂಬ ಪ್ರೀತಿಯಿಂದ ಮಾಡಿದೆ ನಾನು ಅದನ್ನು. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನಿಮ್ಮ ಮೇಲೆ ನಿಮ್ಗಿರ್ತಕ್ಕಂಥ ಕಾನ್ಫಿಡೆಂಟ್ ಅಂತ ನನಗೆ ಅನಿಸುತ್ತೆ. ಏನಕ್ಕೆಂದ್ರೆ ಸುನಿಯಾ ವಿಜಯ್ ಅವರು ಸಲಗಾಗಿಂತ ಬಿಫೋರ್ ಬೇರೆ, ಆಫ್ಟರ್ ಬೇರೆ ಅಂತ ನಾನೇ ಭಾವಿಸ್ತೀನಿ. ಇರ್ಬೋದು ಇರ್ಬೋದು, ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಯಾವಾಗ್ಲೂ ಆಯ್ಕೆಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಹೌದು, ನಿಜ. ಆ ಆಯ್ಕೆಗಳಲ್ಲಿ ಎಲ್ಲಿ ಎಡುತ್ತಾನೋ ಅಲ್ಲಿ ಅವನು ಫಾಲ್ ಡೌನ್ ಆಗುತ್ತೆ. ಆಯ್ಕೆಗಳಲ್ಲಿ ದುನಿಯಾ ವಿಜಯ್ ಅವರು ತುಂಬಾ ಮೆಚೂರ್ಡ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಇರ್ಬೋದು, ಎಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೋದು, ದೇವರ ಆಶೀರ್ವಾದ. ನಮ್ಮ ತಾಯಿ ತಂದೆ ಅವ್ರು ಬೇಡ್ಕೊಂಡಿದ್ದು ಅದು ನನಗೆ ಫಲಿಸ್ತಾ ಇದೆ ಇವತ್ತು. ಒಬ್ಬ ಫೈಟರ್ ಹೀರೋ ಆಗೋದು ಬೇರೆ, ದೊಡ್ಡ ಹೀರೋ ಆಗಿ ಒಬ್ಬ ಸ್ಟಾರ್ ಆಗಿ ನಂತರ ವಿಲನ್ ಆಗೋದು ಬೇರೆ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಯಾಕೆ ಬೇಕನ್ನು? ಆಕ್ಚುಲಿ ಏನಾಯ್ತು ನೋಡಿ, ನಾನು ಫಸ್ಟ್ ಅಭಿನಯ ಕಲಿತೆ. ಸರಿ, ಅಭಿನಯ ಕಲಿತು ಹೊಸದಾಗಿ ಬರಬೇಕಾದ್ರೆ ತುಂಬ ಕಷ್ಟ. ಈ ಯಾವುದೇ ಇಂಡಸ್ಟ್ರೀಲಾಗಲಿ, ಎಲ್ಲ ಹೊಸಬರಿಗೆ ಸಿನಿಮಾ ಅಂತಲ್ಲ, ಯಾವುದೇ ಇಂಡಸ್ಟ್ರಿಗಾಗಲಿ ಹೊಸಬರು ಹೊಸದಾಗಿ ಬರಬೇಕಾದ್ರೆ ಕಷ್ಟ. ಸರಿ, ಜೊತೆಲೇ ಏನು ಮಾಡಿದೆ, ಸುಮ್ಮನೆ ಇರಬೇಕಲ್ಲ ಅಂತ ಹೇಳಿ ಫೈಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಕಲ್ತಿರ್ಬೇಕಲ್ವ, ನಮ್ಗೆ ಇನ್ನೇನು ಕ್ಯಾರೆಕ್ಟರ್ ಕೊಡ್ತಾರೆ, ಚಿಕ್ಕ ಚಿಕ್ಕದ್ದು ಕೊಡ್ತಾರೆ, ಅದನ್ನು ನಾನು ಮಾಡಬೇಕು ಅಂತ. ಸೊ ನೋಡಿ, ಅದು ಹೆಂಗೆ ಟರ್ನ್ ಆಯಿತು, ಫೈಟರ್ ಅಂತ ಆಗೋಯ್ತು. ಸದ್ಯಕ್ಕೆ ಅದನ್ನು ಅದಲ್ಲ ಅನ್ನೋದಕ್ಕೆ ನನಗೆ ಮೊದಲನೇ ಸಿನಿಮಾಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು. ಹಾಂ, ಆವಾಗ ಸುಮಾರು ಜನ ಅಂದ್ಕೊಂಡ್ರು ಓ ಫೈಟರ್ಗಳೆಲ್ಲ ಇರೋ ಅಂತ. ಇಲ್ಲ, ಫಸ್ಟ್ ನಾನು ಕಲ್ತಿದ್ದೆ ಆ್ಯಕ್ಟಿಂಗು, ಆ ಆ್ಯಕ್ಟಿಂಗ್ ಸ್ಕಿಲ್ ಇರೋದಕ್ಕೆ ಇವತ್ತು ನನ್ನ ಎಲ್ಲರೂ ಪ್ರೀತಿಯಿಂದ ನನ್ನ ಇಷ್ಟಪಡ್ತಿರೋದು. ಸೊ ಹಂಗೆ ನಾನೊಬ್ಬ ಒಳ್ಳೆ ಆ್ಯಕ್ಟರ್ ಆಗಬೇಕು, ಇವತ್ತಿಗೂ ಆ್ಯಕ್ಟಿಂಗ್ ಕಲಿತಾ ಇದ್ದೀನಿ, ಮುಂದೇನು ಕಲಿಬೇಕು. ನಾನು ಕಲಿಯೋದೇ ತುಂಬ ಇದೆ, ನಾನು ಸಂಪೂರ್ಣ ನಟ ಅಲ್ಲ, ಎವ್ರಿ ಡೇ ಕಲಿತಾ ಇರ್ತೀನಿ. ಒಬ್ಬ ಕಲಾವಿದನಿಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಇದೇ ಅಂಶ. ನೀವು ಹೇಳಿದ್ರಲ್ಲ, ನಾನು ಕಂಪ್ಲೀಟ್ ಆ್ಯಕ್ಟರ್ ಅಲ್ಲ ಅಂತ, ಇದು ನಾನು ಯಾರು ನಾನು ಕಲ್ತಿದ್ದೀನಿ ನಾನು ಪರ್ಫೆಕ್ಟ್ ಅಂದ್ಕೊಂತಾರೋ ಅವರು ಪರಿಪೂರ್ಣ ಅಲ್ಲ ಅನ್ನೋದು ನನ್ನ ಭಾವನೆ. ಇರ್ಬೋದೇನೋ, ನಾನಿನ್ನು ಕಲಿಯೋದು ತುಂಬ ಇದೆ, ನನಗೆ ತುಂಬ ತುಂಬ ತುಂಬಾ ಇದೆ ಬಿಡಿ ಕಲಿಯುವಂಥದ್ದು. ವೀರಸಿಂಹರೆಡ್ಡಿ ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು, ಏ ಸ್ಯಾಂಡ್ಲ್ವುಡ್ಡಿಂದ ದುನಿಯಾ ವಿಜಯ್ ಅಂತಕ್ಕಂಥ ಒಬ್ಬ ಪ್ರತಿಭೆನ ಕರ್ಕೊಂಬಂದಿದ್ದಾರಂತೆ, ಖಡಕ್ ಖಳನಾಯಕನಾಗಿ ಬಾಲಯ್ಯ ಎದುರು ತೊಳೆ ತಟ್ತಾ ಇದಾರಂತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿಗಳಾಯ್ತು. ಆವಾಗ ನಿಮ್ಮ ಫೋಟೋಸ್ ಒಂದಷ್ಟು ಲೀಕ್ ಆಯ್ತು, ಅಲ್ಲಿನ ಒಂದಷ್ಟು ತೆಲುಗು ಅಭಿಮಾನಿಗಳು ಬಂದು ನಿಮ್ಮ ಜೊತೆ ಫೋಟೋಸ್ ತಗೊಂಡ್ರು, ಅವೆಲ್ಲ ವೈರಲ್ ಆಯ್ತು. ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ ಕಲಾವಿದರೆಲ್ಲ ನಿಮ್ಮ ಬಗ್ಗೆ ಅಲ್ಲಿ ಟಾಲಿವುಡ್ ಅಲ್ಲಿ ಮಾತಾಡಿದ್ರು, ಹೌದಾ ಅಂತ ಪ್ರತಿಭೆನಾ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಮ್ಗೆ ಒಂದಷ್ಟು ಕರೆಗಳು ಮಾಡಕ್ ಶುರು ಮಾಡಿದ್ರು, ಒಂದಷ್ಟು ಆಫರ್ಗಳು ಬಂತು. ಹೌದು, ಯಾಕೆ ದುನಿಯಾ ವಿಜಯ್ ಅವರು ಆ ಆಫರ್ಗಳನ್ನ ರಿಜೆಕ್ಟ್ ಮಾಡಿದ್ರು ಅಂತ? ಈಗ ನೋಡಿ, ಭೀಮಾ ಮುಗಿಸ್ಬೇಕು, ನಾನು ಭೀಮಾ ಮುಗಿಸ್ಬೇಕು. ಭೀಮಾ ಮುಗಿದ್ಮೇಲೆ ಇನ್ನೊಂದು ಆಯ್ಕೆ, ಯಾಕಂದ್ರೆ ನನ್ನ ಇಲ್ಲಿ ಹೀರೋ ಆಗಿ ನಿಲ್ಸ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ಆಫ್ಟರ್ ಸಲಗ ಮತ್ತೆ ಡೈರೆಕ್ಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಭೀಮಾ ಮುಗಿಸ್ಬಿಡೋಣ, ಮುಗಿಸಿ ಆಮೇಲೆ ವರ್ಷಕ್ಕೊಂದು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು ಮಾಡೋಣ ಅಂತೇಳಿ ಆ ಎರಡು ಸಿನಿಮಾಗಳನ್ನ ಬೇಡ ಅಂತೇಳಿ ಬಂದೆ ಅಷ್ಟೇ.
ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ